ಅದು ಕೃಷ್ಣ ಆಯ್ತಲ್ಲ ನಮ್ಮ ಯಾರು ಅಲ್ಲ ಮತ್ತೆ ಎಂ ಎಲ್ ವಸಂತ ಕುಮಾರಿ ಅವರು ಕಡೆಗೆ ಶಮಗುಡಿ ಎಲ್ಲರೂ ಬರ್ತಾರೆ ಎನ್ ರಮಣಿ ಎಲ್ಲ ಡಿಸೈರ್ ಇರ್ತಾರೆ ಸಂಗೀತ ಆ ರೀತಿಯಲ್ಲಿ ಸಂಗೀತ ಸಭದ್ದು ಬ್ಯಾಕ್ ವಾಲಂಟಿಯರ್ ಆಗಿದೆ ಆಗ ಹತ್ತದಿಂದ ವರ್ಷದ ಪ್ರಾಯದವರು ಈ ಸಾಧಾರಣ ಒಂದು 30 ವರ್ಷ ಆಗೋರಿಗೆ ಸಿಂಗ್ ವಿಜಯನಾಥರು ನಡೆಸ್ತಾ ಇದ್ರು ಗೊತ್ತದೆ ಅವರೇ ನಡೆಸೋದು ನಾವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ದಷ್ಟೆ ಗೊತ್ತಾಯ್ತು ಐ ಟಿ ಸಿ ಫೆಸ್ಟಿವಲ್ ಮಾಡಿದ್ರು ಇಲ್ಲಿ ಗೊತ್ತಾಯ್ತು ಎಲ್ಲ ಉಸ್ತಾದು ಜಾಗರೂಸನ್ ಅವರಿಗೆ ಬರುವಾಗ 3 ದಿವಸ ಇಲ್ಲಿ ಹೌದು ಅವರನ್ನು ತಿರುಗಾಡಿಸ್ಲಿಕ್ಕೆ ಹೋಗುದು ಅವ್ರಿಗೆ ಓಡ್ಲಿಕ್ಕೆ ಹೋಗಿ ಮಾಡುದು ಅದೆಲ್ಲ ನಮ್ಗೆ ಒಂದು ಅವ್ರ ಹತ್ರ ಹತ್ತಿರ ಹೋಗುವಂದು ಅವಕಾಶ ದೊರಕಿದ್ರು ಅಂತ ಹೇಳ್ತಾರೆ ಉಮೇದ ನೀವು ಇಷ್ಟೆಲ್ಲ ಸಂಘಟನೆಗಳೊಟ್ಟಿಗೆ ಇತ್ತೀಚೆಗೆ ಕರ್ಜೆಯಲ್ಲಿರುವ ಸುಧೀರ್ ನಾಯ್ಕ ಅವರ ಕಲಾಶಾಲೆಯಲ್ಲಿಯೂ ನೀವು ತುಂಬ ಕೆಲಸ ಮಾಡ್ತೀರಿ ಮಂಗಳೂರಿ ಉಡುಪಿಯ ಎಲ್ಲ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ಸರ್ ನಿಮ್ಗೆ ಇಲ್ಲಿ ಏನಾದರೂ ಅತ್ಯಂತ ಸ್ಮರಣೀಯವಾದ ಘಟನೆ ಅಥವಾ ಅತ್ಯಂತ ಮುಜುಗರ ಪಡುವ ಏನಾದರೂ ಘಟನೆ ಮುಜುಗರದ್ದು ನೀವು ಹೇಳುದಿಲ್ಲ ಅಂತ ಗೊತ್ತಿಲ್ಲ ಅಲ್ಲ ನಿಮ್ಗೆ ಖುಷಿ ಕೊಟ್ಟಿದೆ ಇದು ಹಾಗಾಗಿ ನೀವು ಹೋಗ್ತೀರಿ ಮತ್ತೆ ನಿಮ್ಮನ್ನು ಅವರೆಲ್ಲ ಆಪ್ತರಾಗಿ ಇರಿಸಿಕೊಂಡಿದ್ದಾರೆ ನೀವೊಂದು ಬೇಕು ಹಾಗಾಗಿ ನಿಮ್ಗೆ ತುಂಬಾ ತೃಪ್ತಿ ನೀಡಿದೆ ಇದೆಲ್ಲ ಈ ಸಂಘಟನೆಯ ಕೆಲಸಗಳು ನಿಮ್ಮ ಅವಿರತ ಶ್ರಮದ ಅಕಾಡೆಮಿ ಕೆಲಸದ ನಡುವೆ ಈ ಸಂಘಟನೆಗಳಲ್ಲಿ ಪಾಲ್ಗೊಂಡು ಅವರಿಗೆ ಸಹಾಯ ಮಾಡುದಾಗ್ಲಿ ಹೋಗಿ ಕೇಳುದಾಗ್ಲಿ ಇದೆಲ್ಲ ನಿಮ್ಗೆ ನಿಮ್ಮ ಮನೆಯವರಿಗೆ ಇದರಿಂದ ಏನು ತೊಂದರೆ ಆಗ್ಲಿಲ್ವಾ ಮನೆಯವರಿಗೆ ನೀವು ಸಿಕ್ಕುದೇ ಇಲ್ಲ ಹಾಗೇನಿಲ್ಲ ಆದ್ರೆ ಮನೆಯವರದ್ದು ಒಂದು ರೋಲ್ ಉಂಟು ಇದ್ರಲ್ಲಿ ಈಗ ನಾವು ದೊಡ್ಡ ದೊಡ್ಡ ಕಲಿಯುವಾಗ ಅವ್ರಿಗೆ ನಾವು ಮನೆಗೆ ಕರೆಯುದಿತ್ತು ಇಲ್ಲಿಗೆ ಊಟಕ್ಕೆ ಒಂದು ಊಟಕ್ಕೆ ಇಲ್ಲಿ ಗೊತ್ತಾಯ್ತಲ್ಲ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಅನ್ನಪೂರ್ಣೆ ಹೌದು ಅದೇ ಆ ಅವರ ಕೈ ಚ ಇದು ನೋಡಿ ನಾವು ನಮ್ಗೆ ಹೇಗೆ ಕಾರ್ಯಕ್ರಮ ಕೊಡುವಾಗ ನಮ್ಮ ಹಾಗೆ ಅವರಿಗೆ ಅದು ಅವರ ಕಾರ್ಯಕ್ರಮ ಅದು ಅಡಿಗೆದ್ದು ಕಾರ್ಯಕ್ರಮ ಕೇಳುವವರೆಲ್ಲ ಅವರು ಅಂದ್ರೆ ನಮ್ಮ ಅದು ಬೇರೆ ಇದ್ರೆ ಅವರ ಆಡಿಯನ್ಸ್ ಅವರು ಇಲ್ಲಿ ಬಂದು ಊಟ ಮಾಡುವವರು ಅವರ ಆಡಿಯನ್ಸ್ ಅವರಿಗೆ ಶಾಶ್ವತ ನೆನಪಿರ್ತದೆ ಹೌದು ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಮಿಸ್ಸೆಸ್ ಗೊತ್ತಾಯ್ತಲ್ಲ ಅನ್ನಪೂರ್ಣೆ ಅಂತೇಳಿ ಹೆಸರಿಟ್ಟಿದ್ದಾರೆ ನಮ್ಮ ಶೌನಕ ಅಭಿಷೇಕ ನೋಡಿ ನೀವು ಹೇಳಿದ್ರು ಅವರು ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಬರ್ತಿದ್ರು ನಮ್ಮ ಮನೆ ಕೆಲವರು ನಮ್ಮ ಮನೆಯಲ್ಲಿ ನಿಲ್ತಿದ್ರು ಇಲ್ಲಿ ಮತ್ತೆ ಒಂದ್ ದಿವಸ 2 ದಿವಸ ಇಲ್ಲಿ ನಾನು ನಿಲ್ತೇನೆ ಅಂತ ಪ್ರೋಗ್ರಾಮ್ ಆದ್ಮೇಲೆ 2 ದಿವಸ ಇಲ್ಲಿ ನಿಂತು ಇದು ಮಾಡಿಕೊಂಡು ಹೋಗ್ತಿದ್ರು ಮತ್ತೆ ಆ ಸಂಪರ್ಕದಲ್ಲಿ ಸಂಪರ್ಕ ಇದು ಅವರ ಮುಖಾಂತರ ಎಲ್ಲ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಬೇರೆ ಆರ್ಟಿಸ್ಟ್ ಇದ್ದು ಕಾಂಟ್ಯಾಕ್ಟು ಅವರು ಸಜೆಸ್ಟ್ ಮಾಡೋದು ಅವರು ಈಚೆ ಬೇರೆ ಇಲ್ಲಿ ಹತ್ತಿರ ಬರುವಾಗ ನಮ್ಮಲ್ಲಿ ಒಂದು ಮಾಡಿ ಅಂತ ನಮ್ಗೆ ರಿಕ್ವೆಸ್ಟ್ ಮಾಡೋದು ಹಾಗೆಲ್ಲ ಬಂತು ನಾವೇ ಆಗಿ ಹುಡುಕಿ ಹೋಗುವಂಥದ್ದು ಸಂದರ್ಭ ಕಡಿಮೆ ಆಚಿನವರು ಎಲ್ಲಿಯಾದರೂ ಹತ್ತಿರ ಅಂಥದ್ದೆಲ್ಲ ನಮಗೆ ಅವಕಾಶ ಸುಧೀರ್ ನಾಯ್ಕರು ಓಂಕಾರ ಗುಲ್ವಾಡಿಯವರು ಅವರೆಲ್ಲ ನಮಗೆ ನಮ್ಮವರ ಹಾಗೆ ಅದು ಇದು ಮಾಡಿಬಿಟ್ಟಿದ್ದಾರೆ ಇದು ಹೆಲ್ಪ್ ಮಾಡಿದ್ದಾರೆ ಅವರ ಅದು ಒಂದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕ್ಲೋಸ್ ನಮ್ದು ಇಂಟಿಮೇಸಿ ಅವರು ಕರ್ಜೆಯಲ್ಲಿ ಗ್ಲೋಬಲ್ ಇದು ವಿಲೇಜ್ ನಾವು ಎಸ್ಟಾಬ್ಲಿಷ್ ಮಾಡ್ತೇನೆ ಹೇಳುವಾಗ ನನಗೆ ಭಾರಿ ಸಂತೋಷ ಆಯ್ತು ಅವ್ರು ಹೇಳಿದ್ರು ನೀನು ನಮ್ಮ ಪಾರ್ಟ್ ಅಂತ ಹೇಳಿದ್ರು ಗೊತ್ತಾಯ್ತು ಸೊ ತುಂಬ ಆಕ್ಟಿವಿಟೀಸ್ ತುಂಬ ಇದೆ ನಿಮ್ದು ಅದು ಗೊತ್ತದ ನನಗೆ ಮನೆಯವರ ಸಹಕಾರ ತುಂಬ ಇದ್ದ ಕಾರಣ ನೀವು ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ನಿಮ್ಮ ಮಗ ಏನಾದರೂ ಅವ ಎಲ್ಲ ಕಲ್ತಿದ್ದಾನೆ ಸ್ವಲ್ಪ ಆದರೆ ಅವ ವಿಶೇಷ ಅದನ್ನು ಡೆವಲಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಂಟ್ರೆಸ್ಟ್ ಉಂಟು ಕೇಳ್ತಾನೆ ಅದೆಲ್ಲ ಮಾಡ್ತಾನೆ ಆದ್ರೆ ಹೆಚ್ಚು ನಿಲ್ಸ್ಲಿಕ್ಕೆ ಅವನದ್ದು ಬೇರೆ ಟ್ಯಾಲೆಂಟು ಆರ್ಟ್ ಟ್ಯಾಲೆಂಟ್ ಫೋಟೋಗ್ರಾಫಿ ಉಂಟು ಮತ್ತೆ ನಿಮ್ಮ ತಾಯಿಯಿಂದ ಬಂತದ್ದು ಅದು ತಾಯಿಂದ ಅಂತ ಗೊತ್ತಿಲ್ಲ ನಿಮ್ಗೆ ಅದು ಇಲ್ಲಿಂದ ಒಳ್ಳೆ ಆರ್ಟಿಸ್ಟ್ ಅವ ಮತ್ತೆ ಒಂದು ಕಲೆಯಲ್ಲಿ ತೊಡಗಿಸಿಕೊಂಡಿದ್ದೆ ಮುಂದಿನ ಜೀವನ ಈಗ ನಮ್ಗೆ ನಿಮ್ಗೆ ಎಲ್ಲ ನೋಡಿ ಅದೇ ಒಂದು ಆಸ್ತಿ ನಮ್ಗೆ ಸರ್ ಅವನಿಗೂ ಅದು ಖಂಡಿತವಾಗಿ ಮುಂದೆ ಬರ್ತಾನೆ ಅದ್ರಲ್ಲಿ ನಾವೆಲ್ಲ ಅದು ಆಶಯ ಮಾಡ್ತೇವೆ ಸರ್ ಇನ್ನು ಅಕಾಡೆಮಿಕ್ಸ್ ಅಲ್ಲಿ ಇದ್ದೀರಿ ನಿಮ್ಮ ಸಂಗೀತ ಪ್ರವೃತ್ತಿ ಅದು ಕೂಡ ಎರಡನ್ನ ಸಮಂಜಸಿಸಿಕೊಂಡು ಹೇಗೆ ಹೋಗ್ತೀರಿ ಅಲ್ಲ ನಾನು ಹೇಳಿದಲ್ಲ ನಮಗೆ ಟೀಮ್ ಅವರು ಹೇಳಿದ್ರು ಟೈಮ್ ಮ್ಯಾನೇಜ್ಮೆಂಟ್ ಮಾಡು ಅಂತೇಳಿ ಅದು ಮಾಡಿದ್ದೀನಿ ಅನುಕೂಲ ಅದಕ್ಕೆ ಪೂರಕವಾಗಿ ನಮ್ಮ ಸಂಗೀತ ಸಂಬಂಧಕ್ಕೂ ಮತ್ತೆ ನಿಮ್ಮ ರಾಗದನದ್ದು ಪ್ರೋಗ್ರಾಮ್ಸ್ ಎಲ್ಲ ಕೇಳಿ ದೊಡ್ಡವರನ್ನು ಕೇಳೋದು ಅದು ಒಂದು ಲರ್ನಿಂಗ್ ಇದಲ್ಲ ಉಮೇಶ್ ಕೊಡುವಂಥ ಫ್ಯಾಕ್ಟರ್ಸ್ ಮತ್ತೆ ಅದು ಉತ್ತೇಜನ ಕೊಡುವಂಥದ್ದು ಇದಲ್ಲ ಅದು ಅದೆಲ್ಲ ಮೋಟಿವೇಶನ್ ಆಗಿದೆ ಆದರೆ ಅದೆಲ್ಲ ಇಫೆಕ್ಟ್ ಆಗಿದೆ ನಾನದು ಅದರ ಹಿಂದೆ ಹೋದದ್ದಲ್ಲ ಅದೇ ಸಿಕ್ಕಿದೆ ನಮಗೆ ಆ ಸಿಕ್ಕಿದ ಆಪರ್ಚುನಿಟಿಯನ್ನು ನಾನು ಬೆಸ್ಟ್
ಚೆನ್ನಾಗಿ ಬಳಸ್ಕೊಂಡು. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡು ಮುಖ್ಯ, ಉಡುಪಿಯಲ್ಲಿ ಅದೆರಡೂ ಇದೆ. ಆದ್ರೆ ಇದನ್ನು ಸಮಾನವಾಗಿ ಕಂಡ್ರೆ ಹೇಗೆ? ಸಮಾನವಾಗಿ ಅಲ್ಲ, ಅದನ್ನು ಬೇರೆ ಬೇರೆಯಾಗಿ ನೋಡುವ ಇದೇ ಸರಿಯಲ್ಲ. ಅದು ಅದು ಸಮಾನವಾಗಿ ಐಡಿಯಲ್ಲಿ ಹಾಗೆ ಉಂಟದು ಗೊತ್ತಾಯ್ತು. ಮತ್ತೆ ಬೇಸಿಕ್ಸ್ ಸೇಮ್, ಆರ್ನಮೆಂಟೇಷನ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಅದರದ್ದು ಲೈಕಿಂಗ್ ಅದಕ್ಕುಂಟು, ಇದು ಮೆಲೋಡಿ ಅದಕ್ಕುಂಟು, ಇದಕ್ಕೆ ಇದಕ್ಕುಂಟು. ಅದನ್ನು ಯಾರು ಅದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳುವಂತ ಪ್ರಶ್ನೆ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಸಂಭಾವನೆ ಉಡುಪಿ ಮತ್ತು ಮಂಗಳೂರು ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ರೆ ನೀವೊಂದು ಆಪದ್ ಬಾಂಧವರು, ಯಾರು ಇಲ್ಲದಿದ್ರೆ ಕಣ್ಪ ಇದ್ದಾರೆ. ಅದ ಹಾಗೆ ಯಾವ ಕಲಾವಿದ್ರು ಬಂದ್ರು ಒಂದು ತಂಬೂರಿ ಸಪ್ಲೈ ಮಾಡಿದ್ರೆ ನೀನು ಮೇನ್ ಸರ್. ಆ ತಂಬೂರಿ ಸಪ್ಲೈ ಮಾತ್ರ ಮಾಡುದಲ್ಲ, ಕೂಡ ಅದಕ್ಕೆ ನುಡಿಸೋರನ್ನು ಕರ್ಕೊಂಡು ಬರ್ತೀರಿ. ಇದು ನಿಮ್ಮ ಗ್ರೇಟ್ನೆಸ್. ಯಾಕಂದ್ರೆ ಇದು ಸಿಲ್ಲಿ ಅಂತ ಕಾಣ್ಬೋದು. ಕರೆಯೋ ನಮ್ಮ ಹತ್ರ ಇಲ್ಲ ತಂದ್ರು ವ್ಯವಸ್ಥೆ ಮಾಡುದು ಎಲ್ಲ ಮಠದಲ್ಲಿ ಪ್ರೋಗ್ರಾಮ್ ಆದ್ರೂ ಅದರನ್ನು ಕೈಗೆ ಫೋನ್ ಮಾಡುವ ಅಂತ ನಾನು ಬರುತ್ತೆ. ನಮ್ಮ ದಕ್ಷಿಣಾದಿಯವರ ಕೆಲವರು, ಉತ್ತರಾದಿಯವರಿಗಂತೂ ತಂಬೂರಿ ಬೇಕೇ ಬೇಕು. ನಮ್ಮಲ್ಲಿ ಕೆಲವರು ಅದನ್ನು ಇನ್ಸಿಸ್ಟ್ ಮಾಡ್ತಾರೆ. ಅದೇ ರೀತಿ ತಾಳ ನಾಗರಾಜ್ ಶೇಟ್ ಅವರನ್ನೆಲ್ಲ ನೀವು ಪ್ರೊವೈಡ್ ಮಾಡುವ ವಿಧಾನ ಉಂಟಲ್ಲ, ಅದು ನಿಮ್ಮ ದೊಡ್ಡಗಳ ಅಂತ ನಾನು ಕರಿತೇನೆ. ಇದೆಲ್ಲ ಸಾಧ್ಯವಾದದ್ದು ನಿಮ್ಮ ನಿರಾಡಂಬರ ವ್ಯಕ್ತಿತ್ವ ಮತ್ತು ನೀವು ಎಲ್ಲರೊಂದಿಗೆ ಒಂದು ಮಿಕ್ಸ್ ಆಗುವಂತ ಒಂದು ರೀತಿ ಉಂಟಲ್ಲ ಸರ್. ಅದು ಈಗ ಅಕಾಡೆಮಿ ಪ್ರಾಂಶುಪಾಲರಾಗಿ ಇರುವಂತಹ ನೀವು ಅದನ್ನು ಇನ್ನೂ ಹೆಚ್ಚು ಏನ್ ಹೇಳುದು ಒಳ್ಳೆ ರೀತಿ ಉಂಟೀಗ. ಇನ್ನು ಈಗ ಹೊಸ ಪೀಳಿಗೆಗೆ ಬೇಕಾದಾಗೆ ಯಾವ ರೀತಿ ಏನಾದ್ರೂ ಮಾಡಬಹುದು ಅಂತ, ಅದು ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ನಂಗೆ ಗೊತ್ತಿಲ್ಲ, ನಿಮ್ಮ ಆಲೋಚನೆಗಳೇನಿವೆ ಸರ್? ನಾನು ಹೇಳ್ತೇನೆ. ಈಗ ಎಷ್ಟೋ ವರ್ಷದವರೆಗೆ ಶಾಲೆ ನಷ್ಟದಲ್ಲಿ ನಡೀತಾ ಇತ್ತು, ಆ ನಷ್ಟವನ್ನು ಟ್ರಸ್ಟ್ನಿಂದ ತುಂಬುತ್ತಿದ್ರು, ನಡೀತಾ ಇತ್ತು. ಆದರೆ ಆ ನಷ್ಟದಲ್ಲಿ ಇರುವುದರಿಂದ ಮಾಸ್ಟ್ರಿಗೂ ಒಂದು ಸರಿಯಾದ ಒಂದು ಒಳ್ಳೆ ಸಮಯ ಇರಲಿಲ್ಲ. ನಮಗೆ ಬೇಜಾರಾಗ್ತಿತ್ತು, ಅಯ್ಯೋ ಇಷ್ಟೇ ಕೊಡೋದು ಅಂತ. ಆದರೆ ಕೊಡ್ಲಿಕ್ಕೆ ಅಲ್ಲಿ ಅನುಕೂಲ ಇಲ್ಲ, ಹಾಗೆ ಇತ್ತು. ಟಿ ಎಮ್ ಎಫ್ ಅವರು ತೀರಿದ ಮೇಲೆ ನನಗೆ ಇನ್ಚಾರ್ಜ್ ಮಾಡಿದರು ಮ್ಯೂಸಿಕ್ ಆ್ಯಂಡ್ ಫೈನ್ ಆರ್ಟ್ಸ್ ಎಜುಕೇಷನ್ ಟ್ರಸ್ಟ್ ಅಂತ ಇದು ಕಾರ್ಪಸ್ ಫಂಡ್ ಇದ್ದ ಇದು, ಅದರಲ್ಲಿ ನನಗೆ ಸೆಕ್ರೆಟ್ರಿ ಮಾಡಿದರು. ಅದರದ್ದು ಮೀಟಿಂಗ್ನಲ್ಲಿ ಒಂದು ದಿವಸ ನಮ್ಮ ರಾಮದಾಸ್ ಬೇವರು, ಡಾಕ್ಟರ್ ಶಾಂತರಾಮ್ ಎಲ್ಲ ಇದ್ದರು. ಹೀಗೀಗೆ ನಮ್ಮ ಶಾಲೆದು ಪರಿಸ್ಥಿತಿ ಎಷ್ಟೋ ವರ್ಷದಿಂದ ಹೀಗೆ ನಡೀತಾ ಉಂಟು, ಏನಾದರೂ ಮಾಡ್ಬೋದು ಅಂತ ಹೇಳುವಾಗ ರಾಮದಾಸ್ ಬೇವರು ಒಳ್ಳೆ ಸಜೆಷನ್ ಕೊಟ್ಟರು. ನೀವು ಒಂದು ಮಾಡಿ, ಇನ್ಸೆಂಟಿವ್ ಬೇಸಿಸ್ ಮಾಸ್ಟ್ರಿಗೆ, ಅವರು ಜಾಸ್ತಿ ಕಲಿಸಿ ಮಕ್ಕಳನ್ನು ಅವರಿಗೆ ಪಾಪ್ಯುಲಾರಿಟಿಯಲ್ಲಿ ಅವರಿಗೆ ಜಾಸ್ತಿ ಸಿಗಬೇಕು. ಹಾಗೆ ಮಾಡಿದರೆ ಅವಾಗ ಅವರ ಒಂದು ಫುಲ್ ಇದು ಸಿಗ್ತದೆ, ಇನ್ವಾಲ್ವ್ಮೆಂಟ್ ಆಗ್ತದೆ. ಅದೊಂದು ಟ್ರೈ ಮಾಡಿ ಅಂತ ಹೇಳಿದ್ರು. ಅದೊಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ನಲ್ಲಿ ಅದು ಮಾಡಿತ್ತು. ನಾವು ಇನ್ಕ್ರಿಮೆಂಟ್ ಮಾಡಿತ್ತು, ಒಂದು ವರ್ಕೌಟ್ ಮಾಡಿ ಎಷ್ಟೇ ಸ್ಟೂಡೆಂಟ್ ಇರಲಿ ಒಬ್ಬ ಮಾಸ್ಟ್ರಿಗೆ ಒಂದು ಫಿಕ್ಸೆಡ್ ಅಮೌಂಟ್, ಸಣ್ಣ ಅಮೌಂಟು ಮ್ಯಾನೇಜ್ಮೆಂಟ್ ಇದೆ. ಮತ್ತು ಫೀಸ್ ಬರ್ತದಲ್ಲ, ಅದರಲ್ಲಿ ಮೇಜರ್ ಅಂಶ ಮಾಸ್ಟ್ರಿಗೆ, ಒಂದು ಸಣ್ಣ ಅಂಶ ಮೇಂಟೆನೆನ್ಸ್ ಎಲ್ಲ ಮಾಡೋದಕ್ಕೆ ಅಂತೇಳಿ ಒಂದು ಶಾಲೆಗೆ ಅಂತೇಳಿ ಮಾಡಿಕೊಂಡು ಒಂದು ಸ್ಕೀಮ್ ಹಾಕಿ ಇಂಪ್ಲಿಮೆಂಟ್ ಮಾಡಿದ್ರು. ಈ ಸ್ಕೀಮು ಒಳ್ಳೆ ವರ್ಕೌಟ್ ಆಯಿತು. ಮಾಸ್ಟ್ರಿಗೆಲ್ಲ ಸರಿ, ಅವರು ಸ್ವಲ್ಪ ಎಫರ್ಟ್ಸ್ ಹಾಕಿದರೆ ಜಾಸ್ತಿ ಬರ್ತಾರೆ ಮಕ್ಕಳು, ಅವರು ಇಂಟ್ರೆಸ್ಟ್ ತಗೊಂಡು ಎಲ್ಲ ಅಡ್ಮಿಷನ್ಸ್ ಜಾಸ್ತಿ ಆಯಿತು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಏನಂತ ಹೇಳಿದ್ರೆ, ನಮ್ಮ ಉಡುಪಿಯಲ್ಲಿ 4 ಸೆಂಟರ್ಸ್ ಇತ್ತಲ್ಲ ಗೊತ್ತಾಯ್ತು, ಟೀಮ್ ಇರುವಾಗಲೇ ಅದು ಎಲ್ಲ ಮಾಡಿ ಎಲ್ಲ ಟ್ರಾನ್ಸ್ಪೋರ್ಟು ಎಲ್ಲ ಉಡುಪಿಯಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಅದು 4 ಕಡೆ ಮಾಡೋದಕ್ಕಿಂತ ಒಂದೇ ಕಡೆ ಮಾಡಬೇಕಂತೇಳಿ ಮುಕುಂದ ಕೃಪಾ, ಈಗ ರಾಜಾಂಗಣದ ಪಕ್ಕದ ಮುಕುಂದ ಕೃಪಾ ಜಾಗ ಇತ್ತು, ಅಲ್ಲೊಂದು ಹಳೆ ಮನೆ ಇತ್ತು. ಅದು ಮಾಧವಯ್ಯವರ ಟಿಎಂ ಎಫ್ ಅವರ ರಿಲೇಷನ್ಸ್ ಯಾರ, ಅವರು ಹೇಳಿದ್ರು ನಾನು ಮ್ಯೂಸಿಕ್ ಸ್ಕೂಲ್ ಆದ್ರೆ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ಅವ್ರು ಕೊಟ್ಟರು. ಅಲ್ಲಿ ಆ ಮನೆ ಚೌಕಮಲ್ಲಿ ಅಂತ ಹೇಳ್ತಾರೆ, ಓಪನ್ ಟು ಸ್ಕೈ ಮಧ್ಯೆ ನಡುವೆ ಅಲ್ಲಿ ಎಲ್ಲ ರೂಮ್ನಲ್ಲೆಲ್ಲ ಕ್ಲಾಸು, ಅಲ್ಲಿ ನಮ್ಮ ಸ್ಟೇಜ್ ಫಂಕ್ಷನ್ಸ್ ಎಲ್ಲ ಆಗ್ತದೆ. ನಾನು ಹೇಳಿದೆ ತಿಂಗಳಿಗೊಮ್ಮೆ ಎಲ್ಲ, ಅದು ಒಳ್ಳೆ ಸ್ಟೇಜ್ ಇತ್ತು ಓಪನ್, ಅದರಲ್ಲಿ ಎಲ್ಲರೂ ಕೂತ್ಕೊಂಡು ಕೇಳುವಂಥದ್ದು ಒಳ್ಳೆ ಇದಿತ್ತು. ಅಲ್ಲಿ ಸ್ವಲ್ಪ ವರ್ಷ ಹಾಗೆ ಮ್ಯೂಸಿಕ್ ಕ್ಲಾಸಸ್ ನಡೆಯಿತು. ಈ ಕೆಲವು ಅಲ್ಲಿ ಲೋಕಲ್ಸು ಒಟ್ಟು ಮಾಡಿ ಟಿಎಮ್ ಎಫ್ ಅವ್ರ ಹತ್ರ ರೆಪ್ರೆಸೆಂಟ್ ಮಾಡಿದ್ವಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಲ್ಲಿ, ಒಂದು ಕ್ರಿಶ್ಚಿಯನ್ ಹೈಸ್ಕೂಲ್, ಇನ್ನು ನೆಕ್ಸ್ಟ್ ಮಣಿಪಾಲ್ ಹೈಸ್ಕೂಲು. ನಮಗೆ ಇಲ್ಲಿ ನೀವೊಂದು ಸ್ಟಾರ್ಟ್ ಮಾಡಿದರೆ ನಮಗೆ ಒಂದು ನಮ್ಮ ಮಕ್ಕಳಿಗೆಲ್ಲ ಆಚೆ ಈಚೆ ದೂರ ಎಲ್ಲ ಹೋಗೋದು ಕಷ್ಟ ಆಗ್ತದೆ, ಇದು ಸುಲಭ ಆಗ್ತದೆ. ನೀವು ಒಂದು ಮಾಡಿದರೆ ಒಳ್ಳೆ ಮಣಿಪಾಲದವ್ರು ನೀವು ಮಾಡಿದರೆ ಒಳ್ಳೇದು ಮಾಡ್ತೀರಿ, ನೀವು ಮಾಡಬೇಕು ರಿಕ್ವೆಸ್ಟ್ ಮಾಡಿ.
ಅದಕ್ಕೆ ಅವರು ಡಿಸೈಡ್ ಮಾಡಿದ್ರು ಒಂದು ಬಿಲ್ಡಿಂಗ್ ಕಟ್ಟೋದು. ಮ್ಯೂಸಿಕ್ ಸ್ಕೂಲ್ ಒಂದು ಅದರಲ್ಲಿ ಇರ್ತದೆ. ಮ್ಯೂಸಿಕ್ ಸ್ಕೂಲು ಇಡೀ ಬಿಲ್ಡಿಂಗ್ ಅಂದರೆ ಪ್ರೈಮರಿ ಸ್ಕೂಲು ಪ್ಲಸ್ ಮ್ಯೂಸಿಕ್ ಸ್ಕೂಲ್. ಹಾಗೆ ಎರಡನೇ ಮಾಳಿಗೆದು ಒಂದು ಸ್ಪೇಸು ನಮಗೆ ಮ್ಯೂಸಿಕ್ ಮಾತ್ರ ಹಾಗೆ ಮಾಡಿ ಆ ಶಾಲೆಯನ್ನು ಪ್ರಾರಂಭ ಮಾಡಿತು. ಅದೊಂದು ಎಕ್ಸ್ಪೆರಿಮೆಂಟ್ ಥರ ಆಯಿತು, ನಮಗೆ ಗೊತ್ತಿಲ್ಲದಾದ ಇದು ವಿಷಯ ಅಂತ ಹೇಳಿದರೆ ಶಾಲೆ ಬರುವ ಮಕ್ಕಳು 4 ಗಂಟೆ ಕ್ಲಾಸ್ ಬಿಡ್ತದೆ, ಗೊತ್ತಾಯ್ತದ ಶಾಲೆಯವರಿಗೂ ಒಂದು ಆ್ಯಡೆಡ್ ಅಡ್ವಾಂಟೇಜ್, ನಮ್ಮಲ್ಲಿ ಸಂಗೀತ ಶಾಲೆ ನೀವು ಹಾಕ್ಬೋದು ಅಂತ. ಅದು 4 ಗಂಟೆಗೆ ಕ್ಲಾಸ್ ಬಿಟ್ಟ ಕೂಡಲೇ ನಮ್ಮ ಮೇನ್ ಸ್ಕೂಲಿದ್ದು ಅಲ್ಲೇ ಕೂಡಲೇ ನಮ್ಮಲ್ಲಿ ಬರೋದು ಮ್ಯೂಸಿಕ್ ಕ್ಲಾಸ್ ಮಾಡೋದು, ಮನೆಗೆ ಹೋಗಿ ವಾಪಸ್ ಬರೋದು ರಿಕ್ಷಾ ಬರೋದು ಬರೋದು. ನನ್ನ ಮಕ್ಕಳೇ ಉದಾಹರಣೆ ಸರ್, ಅವರಿಬ್ಬರು ಅಲ್ಲೇ ಮಧುರ ಹತ್ರವೇ ಸಂಗೀತ ಶಾಲೆ ಬಿಟ್ಟಮೇಲೆ ನಾನು ಬಂದು ಕರ್ಕೊಂಡು ಹೋಗುವಾಗ ಟೈಮ್ ಆಗ್ತದೆ, ಸಂಗೀತ ಕ್ಲಾಸ್ ಅಲ್ಲೇ ನಡೀತೀವಿ. ಸ್ಟೂಡೆಂಟ್ಸ್ ಅಂತ ಈಗ ನಮ್ಮಲ್ಲಿ ಈಗ ಇತ್ತೀಚೆಗೆ ಕೋವಿಡ್ ನಿಂದ ಕಡಿಮೆ ಆಗಿದೆ, ಇಲ್ಲದಿದ್ರೆ 700 ಜನ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ್ ಕಲಿತಾ ಇದ್ರು. ತಿಂಗಳಿಗೆ 700 ಜನರು ಡಿವೈಡೆಡ್ ಎಲ್ಲ ಮಾಸ್ಟರ್ ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಷ್ಟ ಮತ್ತೆ ಎಲ್ಲ ಮಾಸ್ಟರ್ದು ಇನ್ಕಮ್ ಇಂಪ್ರೂವ್ ಒಳ್ಳೆ ಇಂಪ್ರೂವ್ ಆಯ್ತು, ಭಾರಿ ಆನಂದ ಆಯ್ತು. ಗೊತ್ತಾಯ್ತು ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ತಲೆ ವಿಷಯ ಅಲ್ಲ, ಅದು ಆಟೋಮೆಟಿಕಲಿ ಚಂದ ಅಲ್ಲಿ ನಡೀತು. ಈಗ ನನ್ನ ಈಗ ನೀವು ಕೇಳಿದ್ರಲ್ಲ ಇದರ ಬಗ್ಗೆ ನಿಮ್ಮದು ನೆಕ್ಸ್ಟ್ ಐಡಿಯಾ, ಈ ಎಕ್ಸ್ಪೆರಿಮೆಂಟು ಇದಾದ್ರಿಂದ ಒಳ್ಳೇದಾದ್ರಿಂದ ನಾವು ಬೇರೆ ಶಾಲೆಯವರಿಗೆ ಬೇರೆ ಕಾಲೇಜ್ನವರಿಗೆ ಇದೊಂದು ಆಫರ್ ಕೊಡು, ನಿಮ್ಮ ಕಾಲೇಜ್ನಲ್ಲಿ ನಾವು ಬ್ರಾಂಚ್ ಓಪನ್ ಮಾಡ್ತೇವೆ, ನಮಗೆ ಸ್ಪೇಸ್ ಕೊಡಿ. ಗೊತ್ತಾಯ್ತಲ್ಲ ನಿಮ್ಮ ಮಕ್ಕಳಿಗೆ ನಮ್ಮ ಟರ್ಮ್ಸ್ ಪ್ರಕಾರ ಅಲ್ಲಿ ಜಾಯ್ನ್ ಮಾಡಿ. ಒಳ್ಳೆ ಐಡಿಯಾ ಸರ್. ಗೊತ್ತಾಯ್ತಲ್ಲ ಅಲ್ಲ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ರು ಮಾಸ್ಟ್ರಿಗೆ ಓವರ್ ಲೋಡ್ ಆಗ್ತದೆ, ಅಂದರೆ ತುಂಬ ಕಾಲೇಜೆಲ್ಲ ಆದಾಗೆ ಒಬ್ರು ಮಾಸ್ಟ್ರು 10 ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೊಂದು ಪ್ಯಾನಲ್ ಆಫ್ ಟೀಚರ್ಸ್ ಮಾಡೋದು, ಅವರದೇ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಇರ್ತಾರೆ ಅವ್ರನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಇದು ನನ್ನ ಥಿಂಕಿಂಗು ಮಾಡುವಂತೇಳಿ ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ ಸಹ ಪ್ರೊಪಗೇಷನ್ ಆಗ್ತದೆ ಒಳ್ಳೆ ಯಂಗ್ಸ್ಟರ್ಸಿಗೆಲ್ಲ. ಈಗ ರಘುಪತಿ ಭಟ್ರಲ್ಲ ಯಕ್ಷಗಾನ ಶಾಲೆಯಲ್ಲಿ ಮಾಡಿದ ಹಾಗೆ ಅಂತದ್ದೇ ಮಾಡಬಹುದು, ಒಳ್ಳೆ ಒಳ್ಳೆ ಬೇಗ ಅದು ಜಯಶೀಲ ಆಗಿ ಹಾರಿಸ್ತಾ ಇದ್ದೆ. ಇನ್ನು ನನಗೆ ಬಹಳ ಆಸಕ್ತಿ ಇದ್ದ ಸಿನಿಮಾ ಪ್ರಪಂಚದ ಕಡೆಗೆ ನಾವೀಗ ಹೋಗ್ತಾ ಇದ್ದೇವೆ ಸರ್. ನೀವು ಸಿನಿಮಾದ ಪ್ರಿಯರು, ನೀವು ಹೆಚ್ಚು ಸಿನಿಮಾ ನೋಡಲಿಲ್ಲ ಅಂತ ಆಗ ಹೇಳಿದ್ರಿ, ಆದರೆ ಕಾಲೇಜಿಂದಲೇ ಇನ್ಸ್ಪೈರ್ ಆಗಿ ನೀವು ಸಿನಿಮಾ ಹಾಡನ್ನು ನೋಡಿಸುವ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರಿ. ಇವತ್ತಿಗೂ ನೀವು ಹೇಳ್ತೀರಿ ನಾನು ಕ್ಯಾರೋಕಿ ಹಾಕಿ ಗಂಟೆಗಟ್ಟಲೆ ನುಡಿಸ್ತೇನೆ ಅಂತ ಹೇಳ್ತೀರಿ, ಅದರ ಅವಕಾಶ ಇನ್ನೊಮ್ಮೆ ನನಗೆ ಇಲ್ಲಿ ಬರಬೇಕು. ನನಗೆ ನಿಮ್ಮ ಪ್ರಥಮ ಸಿನಿಮಾದ ವಿಷಯ ಪರಿಚಯ ಆದದ್ದು MGMನ ಡೈಮಂಡ್ ಜೂಬ್ಲಿ ಟೈಮಲ್ಲಿ ನೀವು ಭತ್ತ ಅವರ ಆರ್ಕೆಸ್ಟ್ರಾದೊಂದಿಗೆ ಕೊಟ್ಟಂತಹ ಕಚೇರಿಯನ್ನು ನಾನು ಮರೆಯುವುದಿಲ್ಲ ಸರ್. ನನಗೆ ನಿಜವಾಗಿ ನಮ್ಮ ಶಂಕರ್ ಜಯಕಿಶನ್ ಅವರದೆಲ್ಲ ನೋಡಿದೆ ನಾನು ಆರ್ಕೆಸ್ಟ್ರಾ, ಆದರೆ ನೀವು ನಮ್ಮವರಾಗಿ ಕ್ಲಾಸಿಕಲ್ನಲ್ಲಿ ಪಳಗಿಕೊಂಡಿರುವವರು ಇದಕ್ಕೆ ನೀವು ಒಂದು ವಾಲಿಕೊಂಡದ್ದು ಯಾವ ಪೂರ್ವಾಗ್ರಹ ಪೀಡಿತರಾಗದೆ, ಯಾಕಂದ್ರೆ ನಮ್ಮಲ್ಲಿ ಹೇಳ್ತಾರೆ ಯಾವ ಸಿನಿಮಾ ಅದೇ ಅಂದದ್ದು ಅದೆಲ್ಲ ಹಾಕಿಲ್ಲ, ಶಾಸ್ತ್ರೀಯ ಸಂಗೀತ ಮಾತ್ರ ಸಂಗೀತ. ಆದರೆ ನಾನು ನಿಮ್ಮ ಹಾಗೆ ಎಲ್ಲ ಸಂಗೀತಗಳಲ್ಲಿ ನಾವು ರಾಗ ಭಾವ ತಾಳ ಲಯ ಎಡಪುಗಳು ಎಲ್ಲವನ್ನು ನಾನು ನೋಡ್ತೇನೆ, ನಾನು ಹಾಗೆ ನೋಡೋದು. ನೀವು ಹೇಳಿದಾಗೆ ಒಂದೊಂದು ರಾಗದಲ್ಲಿ ನಾವು ಒಂದು ಅಂತ್ಯಾಕ್ಷರಿ ಆಡಿದ್ರೆ ನಮಗೆ ಒಂದು ದಿವಸ ಸಾಕಾಗಲಿಕ್ಕಿಲ್ಲ. ಹಳೆಯ ಸಿನಿಮಾದ ಹಾಡುಗಳು ಹಾಗೆ ಅದೆಲ್ಲ ಫುಲ್ ಕ್ಲಾಸಿಕಲ್ ಬೇಸ್ಡ್ ಕನ್ನಡ ಹಾಗೂ ನಮ್ಮ ಹಿಂದಿ. ಈಗಂತೂ ಉಂಟು ಆದರೆ ಸ್ವಲ್ಪ ಗಲಾಟೆ ಉಂಟು, ಅದರಲ್ಲಿ ಕೂಡ ಹಾಗೆ ಎರಡು ವೆರೈಟಿ ಇರ್ತದೆ. ನೀವು ಅದನ್ನು ಹೇಗೆ ಅಭ್ಯಾಸ ಮಾಡಿದ್ದೀರಿ, ಅದಕ್ಕಂದ್ರೆ ಬೇರೆ ಸ್ಟೈಲ್, ನಂಗೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಬೇಕು ಸರ್. ಅದನ್ನು ಕೈಯಲ್ಲಿ ಮೇಲೆ ಹಿಡ್ಕೊಂಡು ನುಡಿಸೋದು, ಆಮೇಲೆ ಅದರ ಗಮಕಗಳೇ ಬೇರೆ, ಅದು ನುಡಿಸ್ತಾ ಇರಬೇಕು. ನಿಮ್ಮ ಎಕ್ಕ ಪ್ಯಾರ್ ನಗಮ ಎಷ್ಟು ವೈಲಿನೇ ಫುಲ್ ಅದರಲ್ಲಿ ಇರೋದು, ನೀವು ಅದನ್ನೀಗ ನುಡಿಸ್ಬೇಕು ಸರ್ ನನ್ನ ರಿಕ್ವೆಸ್ಟ್. ಹಾಗಾಗಿ ಇದನ್ನೆಲ್ಲ ನೀವು ಸಾಧಿಸೋದು ಇದು ಸಾಮಾನ್ಯರಿಂದ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಸಿನಿಮಾ ನುಡಿಸುವಾಗ ಸ್ವಲ್ಪ ಕ್ಲಾಸಿಕಲ್ ಇಣುಕ್ತದೆ. ನನಗೆ ವರ್ಷಕ್ಕೆ ಒಂದು ನಮ್ಮ ಕಾಲೇಜಿದ್ದು KMC ದು ಮತ್ತೆ ಪಬ್ಲಿಕ್ ಅಂತೇಳಿ ಈ ಫಿಲ್ಮ್ ಸಾಂಗ್ಸ್ ಇದ್ದು ಒಂದು ಅಟ್ಲೀಸ್ಟ್ ಒಂದು 8-10 ಒಕೇಶನ್ಸ್ ಆದರೂ ಸಿಗ್ತಿತ್ತು, ಯಾರೊಟ್ಟಿಗೆ ಹಾಡುವಾಗ ಅದರ ಬ್ಯಾಗ್ರೌಂಡ್ ಮುಗಿಸುವಂಥದ್ದು ಹಾಗೆಲ್ಲ ಆ ರೀತಿಯಲ್ಲದು ಬಂದದ್ದು. ನಾನು ಅಪೇಕ್ಷೆ ಪಟ್ಟದಲ್ಲ ಅದು ಒಂದು ಸಾಧನೆ ಮಾಡ್ಬೇಕಲ್ಲ. ಸಾಧನೆ ಅಂದ್ರೆ ಅದು ವರ್ಷಕ್ಕೆ 10 ಪ್ರೋಗ್ರಾಮ್ ಬರುವಾಗ ಅದರ ಒಟ್ಟಿಗೆ ನೋಡಿಸುವಾಗ ಎಲ್ಲಾದ್ರೂ ಪ್ರಾಕ್ಟೀಸ್ ಅಲ್ವಾ, ಅದಲ್ಲಿ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ ಸರ್, ಅದು ಆಸಕ್ತಿ ಇದ್ರೆ ಮಾತ್ರ ಆಗ್ತದೆ ಅಲ್ವಾ. ಅದು ಅದೇ ಹೇಳಿದಲ್ಲ ನಾನು
ಅದ್ರ ಹಿಂದೆ ಹೋದವಲ್ಲ ಅದು ಬರ್ತದೆ ಅದೇ ಯಾಕಂದ್ರೆ ನಾನು ಕೇಳಿದ ಹಾಗೆ ಇಲ್ಲ ಮೂಲಭೂತವಾಗಿ ಈಗ ಸಿನಿಮಾ ನೋಡಿಸುವಾಗ್ಲೂ ನಾನು ಎಣಿಸೋದು ಅದು ಇರ್ಲಿಕ್ಕಿಲ್ಲ ವ್ಯತ್ಯಾಸಗಳಿರ್ಬೋದಲ್ವಾ ಸಾಮ್ಯತೆ ಸಹ ಇರ್ತದೆ ವ್ಯತ್ಯಾಸ ಸಹ ಇರ್ತದೆ ಅದನ್ನು ನೀವು ಒಗ್ಗಿಸ್ಕೊಳ್ಳಿಕ್ಕೆ ಈಗ ಕೆಳಗೆ ಹಿಡ್ಕೊಂಡು ನಾವು ಬಾರಿಸೋ ಬದಲಿಗೆ ಮೇಲೆ ಹೀಗೆ ಹಿಡ್ಕೊಂಡು ಕುತ್ತಿಗೆ ನೋವಾಗ್ಬೋದು ಕೈ ನೋವಾಗ್ಬೋದು ಅದೆಲ್ಲ ನೀವು ವಯಲಿನ್ ನಲ್ಲಿ ಒಂದು ಇದಂತ ಹೇಳಿ ಹೊಸ ಟೆಕ್ನಿಕ್ ಏನೋ ನನಗೆ ಮೊನ್ನೆ ಹೇಳಿದ್ರಿ ಅಂದ್ರೆ ಈಗ ಬೋ ಉಂಟಲ್ಲ ಬೋ ನಾವು ಹೀಗೆ ಇಡುವಾಗ ಒಂದು ಗ್ರಾವಿಟಿ ಅದನ್ನು ಕೆಳಗೆ ಇಳಿತದೆ ನಾವು ಒಂದು ಸ್ವಲ್ಪ ಎನರ್ಜಿಯನ್ನು ಅದನ್ನು ಮೇಲೆ ಇಡ್ಲಿಕ್ಕೆ ಇಡಬೇಕು ಕಡೆಗೆ ನಾವು ನೋಡ್ತೇವೆ ಆದ್ರೆ ಇದರಲ್ಲಿ ಚೆನ್ನಾಗಿ ನೋಡಿಸುವ ನಮ್ಮ ಇಂಡಿಯನ್ ವಯಲಿನಿಸ್ಟ್ ಎಲ್ಲ ಇದ್ದಾರೆ ಬೋಯಿಂಗ್ ಉಂಟಲ್ಲ ಅಷ್ಟು ಸ್ಮೂತ್ ಉಂಟು ಈ ಗ್ರಾವಿಟಿದ್ದು ಒಂದು ಪ್ರಾಬ್ಲಮ್ ಇದ್ರೂ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಓವರ್ಟೇಕ್ ಮಾಡಿಕೊಂಡು ಚೆನ್ನಾಗಿ ನೋಡಿಸುವರಿದ್ದಾರೆ ವೆಸ್ಟರ್ನಲ್ಲಿ ಯಾಕಂತ ಹೇಳಿದರೆ ಅದು ಆದಷ್ಟು ಹೀಗೆ ಇಡ್ಕೊಳ್ಳೋದು ಮತ್ತೆ ಅದನ್ನು ಬೋ ಹೀಗಿಡುವಾಗ ಅದು ಗ್ರಾವಿಟಿಯಲ್ಲಿ ಅದು ಬಿತ್ತಲ್ಲ ಇನ್ನು ನೀವು ಅದಕ್ಕೆ ಪ್ರೆಷರ್ ಹಾಕ್ಲಿಕ್ಕಿಲ್ಲ ಅದನ್ನು ಖಾಲಿ ಎಳೆಯುವಂಥದ್ದು ಆಗ ಅದರದ್ದು ವಯಲಿನ್ ಇದು ಇದು ಬರ್ತದೆ ಹಾಗೆ ಹಾಗೆ ಅವರದ್ದು ಆ ವಯಲಿನ್ ವೆಸ್ಟರ್ನ್ ವಯಲಿನ್ ನೀವು ಕೇಳಿರ್ಬೋದು ಅದು ಸ್ವಲ್ಪ ಬೇರೆ ಸಮಣ ಅದು ಆ ವಯಲಿನ್ ಇದು ಒರಿಜಿನಲ್ ಇದು ಹಾಗೆ ಅದು ಹಾಗೆ ಮಾಡಿಕೊಂಡು ಗಮಕ ಎಲ್ಲ ನುಡಿಸ್ಲಿಕ್ಕೆ ಅದೇ ಅದು ನಮ್ಮ ಮ್ಯೂಸಿಕ್ ಈಗ ತುಂಬಾ ಗಮಕ ಇರೋದ್ರಿಂದ ಅದು ಆಕ್ಚುಲಿ ಸೂಟ್ ಆಗುದಿಲ್ಲ ಆದ್ರೆ ಇತ್ತೀಚೆಗೆ ನಮ್ಮ ಹಿಂದೂಸ್ತಾನಿ ವಯಲಿನಿಸ್ಟ್ ಬಾಂಬೆಯವರೆಲ್ಲ ಸ್ವಲ್ಪ ಇನ್ನೋವೇಷನ್ ಮಾಡಿಕೊಂಡು ಒಂದು ಹೊಸ ಇದು ಮಾಡಿದ್ದಾರೆ ಸ್ಟ್ಯಾಂಡ್ ಮಾಡಿದ್ದಾರೆ ನನ್ನ ಹತ್ರ ಉಂಟದು ಅದು ಇದನ್ನು ರೆಸ್ಟ್ ಮಾಡುದು ಅದರ ಮೇಲೆ ಅಂದ್ರೆ ನೀವು ರೆಸ್ಟ್ ಮಾಡದಿದ್ರೆ ನಿಮ್ಗೆ ಗ್ರಿಪ್ ಸಿಕ್ಕುದಿಲ್ಲ ನೋಡಿ ಸ್ಪಂಜ್ ಉಂಟಲ್ಲ ನೋಡಿ ಇದು ಇದನ್ನು ವಯಲಿನ್ ಅನ್ನು ಹಾಗೆ ನುಡಿಸಿಬಿಡಿ ಸರ್ ಹೀಗೆ ಇಟ್ಕೊಳ್ಳೋದು ಗೊತ್ತೇ ಇದೆ ಈಗ ಅದು ಗ್ರಿಪ್ ಸಿಕ್ಕಿತ್ತು ನಿಮಗೆ ಮತ್ತೆ ಇದು ಅಡ್ಡ ಆಯ್ತು ವೆಸ್ಟರ್ನ್ ಪೊಸಿಷನ್ ಸಿಕ್ಕಿದ್ದು ಇದು ಈಗ ಇದರ ಮೇಲೆ ಇದು ನಿಂತ್ಕೊಂಡಾದ್ರೂ ಆಗ್ತದೆ ಕೂತ್ಕೊಂಡಾದ್ರೂ ಆಗ್ತದೆ ಬಟ್ ನಿಮ್ಗೆ ಆ ಒಂದು ಆಂಗಲ್ ನಾವು ಕಾಲಿಗೆ ಇಡೋದು ಒಂದು ಈಗ ಲಾಸ್ಟ್ ಒಂದು ಮೂರ್ ನಾಲ್ಕು ವರ್ಷದಿಂದ ಈಗ ಪಾಪ್ಯುಲರ್ ಆಗ್ತಾ ಉಂಟು ಬಾಂಬೆಯಲ್ಲೆಲ್ಲ ಅವರು ನಮ್ಮ ಫ್ರೆಂಡ್ ಮಾಡುವವರು ಇದ್ದಾರೆ ಏನ್ ಹೇಳುತ್ತೆ ಸಿಗ್ಬೇಕು ಮಾತ್ರ ಬಟ್ ಹೀಗೆ ಹಾಗಾಗಿ ಇತ್ತೀಚೆಗೆ ನಂಗೆ ಇದು ಬಾಂಬೆ ಈ ಫಿಲ್ಮ್ ಮ್ಯೂಸಿಕಲ್ ಕಂಟ್ರಿ